ಕಲ್ಲರಳಿ ಹೂವಾಗಿ ಇದು 2006ರಲ್ಲಿ ತೆರೆಕಂಡಂತಹ ಹಿಸ್ಟಾರಿಕಲ್ ಡ್ರಾಮಾ. ಬಿಎಲ್ ವೇಣು ಅವರ ಇದೇ ಹೆಸರಿನ ಕಾದಂಬರಿಯನ್ನ ಆಧರಿಸಿ ಈ ಚಿತ್ರವನ್ನ ತಯಾರಿಸಲಾಗಿದೆ. ಇದು ಮದಕರಿ ನಾಯಕನ ಸಮಯದಲ್ಲಿ ಅಂದ್ರೆ 1772ರಲ್ಲಿ ನಡೆಯುವಂತಹ ಕಥೆ. 2015ರ ಹಿಂದಿ ಚಿತ್ರ ಭಜರಂಗಿ ಬಾಯಿಜಾನ್ನ ಕೋರ್ ಪ್ಲಾಟ್ ಈ ಚಿತ್ರದ ಪ್ಲಾಟ್ ಗೆ ಸಿಮಿಲರ್ ಆಗಿದೆ ಅಂತ ಸಿನಿ ಪಂಡಿತರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿಯಲ್ಲಿ ರಾಷ್ಟ್ರ ಭಾವೈಕ್ಯತೆಯನ್ನ ಸಾರಿದ್ದಕ್ಕಾಗಿ ನರ್ಗಿಸ್ ದತ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. 22 ಡಿಸೆಂಬರ್ 2006ರಲ್ಲಿ ತೆರೆಕಂಡಂತಹ ಈ ಚಿತ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಸಂಕಲನ, ಅತ್ಯುತ್ತಮ ಕಲಾ ನಿರ್ದೇಶನ, ವಸ್ತ್ರ ವಿನ್ಯಾಸಕ್ಕಾಗಿ ವಿಶೇಷ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಈ ಚಿತ್ರದ ಮತ್ತೊಂದು ಹೈಲೈಟ್ ಹಂಸಲೇಖಾ ಅವರ ಸಂಗೀತ ನಿರ್ದೇಶನ. ಈ ಚಿತ್ರದಲ್ಲಿ ಒಟ್ಟು 12 ಹಾಡುಗಳು ಇದ್ದು ಬಹುತೇಕ ಹಾಡುಗಳಿಗೆ ಹಂಸಲೇಖಾ ಅವರೇ ಸಾಹಿತ್ಯ ರಚಿಸಿದ್ದಾರೆ. ಟಿಎಸ್ ನಾಗಾಭರಣ ಅವರ ನಿರ್ದೇಶನ, ಆನಂದ್ ಸಿಂಗ್ ಮಧು ಬಂಗಾರಪ್ಪ ಅವರ ನಿರ್ಮಾಣ, ವಿಜಯ ರಾಘವೇಂದ್ರ, ಉಮಾಶ್ರೀ, ಅನಂತ್ ನಾಗ್, ಅಂಬರೀಶ್, ಭಾರತಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ಹೆಚ್ ಸಿ ವೇಣು ಅವರ ಛಾಯಾಗ್ರಹಣ, ಬಸವರಾಜ್ ಅರಸ್ ಅವರ ಸಂಕಲನವಿದೆ.